ಹಾಯ್, ಹಲೋ. 10ನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ 2022-23 SA1 ಮಿಡ್ಟರ್ಮ್ ಕ್ವಶನ್ ಪೇಪರ್, ಕನ್ನಡ ಮಾಧ್ಯಮ, ಗಣಿತ ವಿಷಯ, ಗಣಿತ ಅಂಕ 80, ಅವಧಿ 3:15. ಗಣಿತ ಕ್ವಶನ್ ಪೇಪರ್ ಯಾವ ರೀತಿ ಇದೆ ಅಂತ ನೋಡೋಣ. ಕನ್ನಡ ಮಾಧ್ಯಮ, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ, ಓಕೆ. SA1 ಕ್ವಶನ್ ಪೇಪರು, ಮೊದಲು 8 ನಿಮಗೆ ಇಲ್ಲಿ MCQ ಕ್ವಶನ್ಗಳಿರುತ್ತದೆ. ಸರಿಯಾದ ಉತ್ತರವನ್ನು ಆರಿಸಿ ನೀವು ಬರೀಬೇಕಾಗುತ್ತದೆ. ಮ್ಯಾಥ್ಸ್ ಆಗಿರುವುದರಿಂದ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗಿದು MCQ ಕ್ವಶನ್ಗಳು ವೆರಿ ಈಸಿ ಆಗುತ್ತದೆ. ಓಕೆ, ಈ 9ನೇ ಕ್ವಶನ್ ಇಂದ ಇದು ಕೂಡ ಒಂದು ಮಾರ್ಕ್ಸಿನ ಕ್ವಶನ್. ಇಲ್ಲಿ ಕೂಡ 8 ಕ್ವಶನ್ಗಳಿರುತ್ತವೆ. ಇದು ಸಹ ಅಷ್ಟೇ, ಇದನ್ನು ಅಷ್ಟೇ, ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ಪ್ರತಿನಿತ್ಯ 1 ಅವರ್ ಅಥವಾ 2 ಅವರ್, ಒಂದು 1 ತಾಸು ಅಥವಾ 2 ತಾಸು ನೀವು ಪ್ರತಿನಿತ್ಯ ಮ್ಯಾಥ್ಸ್ ಅನ್ನು ಬಿಡಿಸಬೇಕಾಗುತ್ತದೆ, ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ಹೆಚ್ಚು ನಿಮಗೆ ಪ್ರಶ್ನೆ ಪತ್ರಿಕೆಯನ್ನೆಲ್ಲ ನಾನು ಕೊಡ್ತಾ ಇದ್ದೀನಿ. ಹೆಚ್ಚು ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿ ಹೆಚ್ಚು ಹೆಚ್ಚು ಅಂಕ ಗಳಿಸಿ ಅಂತ ಹೇಳ್ತಾ ಇದ್ದೀನಿ. ಇದು 2 ಮಾರ್ಕ್ಸಿನ ಕ್ವಶನ್. ರೇಖಾಖಂಡವನ್ನು ಯಾವ ರೀತಿ ಅನುಪಾತದಲ್ಲಿ ಹೇಗೆ ಕಂಡುಹಿಡಿಯುವುದು, ಬಿಂದುಗಳನ್ನು ಯಾವ ರೀತಿ ಹೇಗೆ ಕಂಡುಹಿಡಿಯುವುದು, ಇದೆಲ್ಲವನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ವಿದ್ಯಾರ್ಥಿಗಳೇ, ಬೆಲೆಯನ್ನು ಕಂಡುಹಿಡಿಯುವುದು, ಇಪ್ಪತ್ತೈದರಿಂದ ಇಲ್ಲಿ ನಿಮಗೆ 3 ಮಾರ್ಕ್ಸಿನ ಕ್ವಶನ್ ಇದು. ಲಾಸ್ಟ್ ಇದು ಒಂದು 5 ಮಾರ್ಕ್ಸಿನ ಕ್ವಶನ್ ಇರುತ್ತದೆ, 38ನೇದು. ವಿದ್ಯಾರ್ಥಿಗಳೇ ಮತ್ತು ಸ್ನೇಹಿತರೆ, ಮಕ್ಕಳೇ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.